ಲಾಕ್ಡೌನ್ನ ಕರಿನೆರಳು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಕೂಲಿ ಕಾರ್ಮಿಕರನ್ನು ಬೀದಿಗೆ ತಳ್ಳುತ್ತಿದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಉದ್ಯೋಗ ಖಾತ್ರಿಯನ್ನೇ ನಂಬಿ ಕೆಲಸ ಮಾಡುತ್ತಿದ್ದಂತಹ ಕೂಲಿ ಕಾರ್ಮಿಕರ ಬದುಕೀಗ ಅಕ್ಷರಶಃ ಕಷ್ಟ ಎನಿಸುತ್ತಿದೆ. ಸಂಬಂಧಪಟ್ಟ ಇಲಾಖೆಗೆ ಹಲವು ಬಾರಿ ಮನವಿ ಮಾಡಿದ್ದರು, ಉದ್ಯೋಗ ಖಾತ್ರಿ ಕೆಲಸ ಮಾಡದಿದ್ದರೂ ಕೂಡ ಹಣ ಕೊಡುತ್ತೇವೆ ಎಂದು ಹೇಳಿದಂತಹ ಕೇಂದ್ರ ಸರ್ಕಾರವು ಕೂಡ ಅವರ ಖಾತೆಗೆ ಈಗ ಹಣ ಹಾಕಿಲ್ಲ. ಬದುಕಿನ ಬಂಡಿಯನ್ನು ಸಾಗಿಸುವುದಕ್ಕಾಗಿ ಶೀಘ್ರ ಹಣ ಬಿಡುಗಡೆ ಮಾಡುವಂತೆ ಆ ಕಾರ್ಮಿಕರು ಒತ್ತಾಯವನ್ನು ಮಾಡಿದ್ದಾರೆ. ನಮಸ್ಕಾರ, ನಮ್ಮ ಹೆಸರು ತೋಟಂ ಅಂತ, ಸೀತಾಪುರ ತಾಲೂಕು ಗುಲ್ಬರ್ಗ ಜಿಲ್ಲೆ ನಾಲ್ವರ ಗ್ರಾಮದಿಂದ ಮಾತಾಡ್ತಾ ಇರೋದು. ಸರ್, ನಮ್ಗೆ ಬೇಸಿಗೆ ಕಾಲದಲ್ಲಿ ಉದ್ಯೋಗ ಖಾತ್ರಿಯಿಂದನೇ ನಾವು ಜೀವನ ಮಾಡ್ತಾ ಇದ್ವಿ. ಯಾಕಂದರೆ ಇವಾಗ ಕೊಯ್ರೇಸನ ಇದು ಬಂದು ಕೇಸಿ ನಮಗೂ ಕೆಲಸನೂ ಕೊಡ್ತಾ ಇಲ್ಲ, ಈ ಕಡೆ ಜೀವನ ಮಾಡ್ಲಕ್ಕೂ ಆಗ್ತಾ ಇಲ್ಲ. ಈಗ ಕೆಲಸ ಕೊಡಿ ಅಂತಂದರೆ ಕೆಲಸ ಕೊಡಲ್ಲ, ಕೆಲಸ ಮಾಡಬಾರ್ದು ಅಂತ ಹೇಳಕತ್ತಾರೆ. ಈಗ ನೌಕರಿ ಇದ್ದವ್ರಿಗೆ, ಗೌರ್ಮೆಂಟ್ ನೌಕರಿ ಇದ್ದವ್ರಿಗೆ ಅವರಿಗೆಲ್ಲ ಅವ್ರಿಗೇನು ಕೆಲಸ ಮಾಡ್ಲಿಕ್ಕೂ ಅವ್ರಿಗೆ ಪೇಮೆಂಟ್ ಆಗ್ತಾರೆ ಸರ್. ನಮಗೂ ಬೇಕಲ್ರಿ ಸರ್, ಇಲ್ಲ ನಮ್ಗೆ ಕೆಲಸರ ಕೊಡಬೇಕು, ಇಲ್ಲ ನಮ್ಗೆ ನಮ್ಮ ಪೇಮೆಂಟರ ಹಾಕ್ಬೇಕ್ರಿ ಸರ್. ಇಲ್ಲಿ ಜೀವನ ಮಾಡಕ್ಕೆ ಭಾಳ ಕಷ್ಟ ಆಗ್ಲಕತ್ತಿದ್ರಿ ಸರ್. ಇವಾಗ ನಮ್ಮ ಮನೆ ಫ್ಯಾಮಿಲಿ ಎಲ್ಲ ಬೆಂಗಳೂರು ಅಲ್ಲಿ ಇಲ್ಲಿ ಹೋಗಿ ದುಡ್ದು ದುಡ್ಕೊಂಡು ಬರ್ತಿದ್ರಿ. ಇವಾಗ ಬೆಂಗಳೂರಿಗೆ ಕೆಲಸ ಮಾಡ್ತಾ ಇರೋಂಥ ಜನರು ಊರಿಗೆ ಬಂದು ಸೇರ್ಯಾರಿ. ಬರೀ ನಮ್ಗೆ ರೇಷನ್ ಬರೀ ಅಕ್ಕಿ ಗೋಧಿ ಅಷ್ಟೇ ಕೊಡಕತ್ತಿದ್ರಿ. ಮುಂದಿನ ಜೀವನ ಹೆಂಗೆ ಮಾಡ್ಬೇಕು? ಮತ್ತು ಅದರಿಂದ ಕಿರಾಣಿ ಸಾಮಾನು ಅದಲ್ರಿ, ಖಾರ ಉಪ್ಪು ಎಣ್ಣೆ ಅದ್ರಲ್ಲಿಂದ ಜೀವನ ಮಾಡ್ಬೇಕಲ್ರಿ. ತರಕಾರಿ ಹಣ್ಣು ಅದು ಎಲ್ಲ ಅದಿಲ್ಲ, ಹೊಲ ಇಲ್ಲ ಏನಿಲ್ಲರಿ. ಈಗ ನಿಮ್ಮ ಹೊಲಗಳಿದ್ರೆ ಹೊಲದಗಳ್ದಾಗ ಒಡ್ಡ ಹಾಕ್ಯಾರಿ, ಅದ್ರಲ್ಲಿಂದ ಜೀವನ ಮಾಡ್ರಿ ಅಂತ ಹೇಳಕತ್ತೀರಿ ಸರ್. ನಮ್ಗೆ ಹೊಲ ಹೊಲನೇ ಇಲ್ಲಲ್ರಿ, ಹೆಂಗೆ ಜೀವನ ಮಾಡ್ಬೇಕು ಸರ್? ನಮ್ಗೆ ಕೆಲಸ ಒಂದು ಕೊಡ್ಬೇಕ್ರಿ, ಇಲ್ಲ ನಮ್ಗೆ ಪೇಮೆಂಟ್ ಯಾರ ಒಂದು ಹಾಕ್ಬೇಕ್ರಿ ಸರ್. ಒಂದು ಒಂದು ತಿಂಗಳು ಹಿಡ್ದ ಈಗ ಏನಿಲ್ಲ ಅಂದ್ರೆ ಒಂದೂವರೆ ತಿಂಗಳು ಐತ್ರಿ ಸರ್. ನಮ್ಮ ಕೆಲಸನೂ ಇಲ್ಲ, ಈ ಕಡೆ ಏನು ಪೇಮೆಂಟ್ನ 2000 ರೂಪಾಯಿ ಹಾಕ್ತಾರಂತ ಹೇಳಿದ್ರಿ. ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಇಲ್ಲಮ್ಮ, ನಿಮ್ಗೆ 2000 ರೂಪಾಯಿ ಹಾಕ್ತೀವಿ ಒಂದು ತಿಂಗಳಿಗೆ ಅಂದ್ರಿ ಸರ್. ಅದು ಸಹಿತ ಇಲ್ರಿ, ನಾವು ಜೀವನ ಹೆಂಗೆ ಮಾಡ್ಬೇಕ್ರಿ ಸರ್? ಮಕ್ಕಳು ಮರಿ ಎಲ್ಲ. ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಕೂಲಿ ಕಾರ್ಮಿಕರಿಗೆ ಹಣ ಬಿಡುಗಡೆ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕಿದೆ. ಜನಶಕ್ತಿ ಮೀಡಿಯಾ, ಇದು ನಿಮ್ಮ ಮೀಡಿಯಾ. ನೈಜ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳಿಗೆ ಬೆಲ್ ಐಕಾನನ್ನು